ನಮಸ್ಕಾರ ವೀಕ್ಷಕರೇ ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್ ನಾನು ನಿಮ್ಮ ನಾವೇಣಿ ಹುಲಿಕೆರೆ ಇದೀಗ ಹೆಡ್‌ಲೈನ್ಸ್ ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿಯಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಫೆಡರೇಷನ್ ಹಡಗಲಿ ತಾಲೂಕಾ ಸಮಿತಿಯಿಂದ ಇಂದು ತಾಲೂಕಿನ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸರ್ಕಾರದ ನಿಯಮಾನುಸಾರ ಶುಲ್ಕ ಪಡೆಯದೆ ಹೆಚ್ಚಿನ ಶುಲ್ಕ ವಸೂಲಿ ಮಾಡುತ್ತಿದ್ದು ಈ ಕೂಡಲೇ ಅಂತಹ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಯಾವ ಯಾವ ತರಗತಿಗೆ ಎಷ್ಟೆಷ್ಟು ಶುಲ್ಕ ಪಡೆಯಬೇಕೆಂದು ಪತ್ರಿಕಾ ಪ್ರಕಟಣೆ ಹೊರಡಿಸಬೇಕೆಂದು ಒತ್ತಾಯಿಸಿ ತಹಶೀಲ್ದಾರರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಇಲ್ಲದೆ ಹೋದರೆ ಶೀಘ್ರದಲ್ಲೇ ಮತ್ತೆ ಉಗ್ರ ಸ್ವರೂಪದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಲಾಯಿತು ಈ ಸಂದರ್ಭದಲ್ಲಿ ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷ ವಿರೂಪಾಕ್ಷ ಅಂಕ್ಲಿ ಕಾರ್ಯದರ್ಶಿ ವೆಂಕಟೇಶ್ ನಾಯಕ್ ಉಪಾಧ್ಯಕ್ಷ ಪ್ರಭು ಹಿರೇಬನ್ನಿಮಟ್ಟಿ ಸಂತೋಷ್ ಪ್ರಶಾಂತ್ ಸಿಪಿಐ ಮುಖಂಡ ಸುರೇಶ್ ಹಲಗಿ ಎಐಟಿಯುಸಿ ಶಾಂತರಾಜು ಜೈನ್ ಎಐವೈಎಫ್ ಸಂಚಾಲಕ ಬಸವರಾಜ್ ಸಂಶಿ ತೋಂಟದಾರ್ಯ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತ ವಿದ್ಯಾರ್ಥಿ ಪೋಷಕರು ಇದ್ದರು ಬ್ಯೂರೋ ರಿಪೋರ್ಟ್ ಶಿವಕುಮಾರ್ ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಹೂವಿನಹಡಗಲಿ ಎಲ್ಲ ನಮ್ಮ ಸಂಘಟನೆಯ ಸಹೋದರರಿಗೂ ಹಾಗೂ ಎಲ್ಲ ಸಂಗಾತಿಗಳಿಗೂ ಬೆಳಗ್ಗೆ ನಮಸ್ಕಾರಗಳನ್ನು ಹೇಳ್ತಾ ಶಿಕ್ಷಣನ ಬಡವರ ಮಕ್ಕಳು ಕಲಿಬೇಕು ಶ್ರೀಮಂತರ ಮಕ್ಕಳು ಕಲಿಬೇಕು ಅಂದರೆ ಈ ಒಂದು ಶಿಕ್ಷಣದ ಖಾಸಗೀಕರಣ ಹೇಗೆ ಆಗ್ತದೆ ಅಂದರೆ ಈ ಎಲ್ಲ ಖಾಸಗಿ ಸಂಸ್ಥೆಗಳು ಯಾವ ರೀತಿ ಡೊನೇಷನ್ ಆಗಿದೆ ಅಂದರೆ ಮೊನ್ನೆ ರೀಸೆಂಟಾಗಿ ನಾವು ಶುಕ್ರವಾರ ಈ ಮೌಂಟ್ ಕಾರ್ಮೆಂಟ್ಸ್ ಅಂತ ಶಾಲೆ ಇದೆ ಅಲ್ಲ ಅಲ್ಲಿ ಒಂದು ಪೋಷಕರು ಫೋನ್ ಮಾಡಿ ನಮಗೆ ಕರೆ ನೀಡಿದಾಗ ನಾವು ಅಲ್ಲಿ ಹೋಗಿದ್ದೀವಿ ಅಲ್ಲಿ ಹೋಗಿ ಏನು ಕೇಳ್ತಾ ಇದ್ದೀವಿ ಏನು ಸರ್ ಇದೇನು ಡೊನೇಷನ್ ಇಷ್ಟೊಂದು ತಗೊಳ್ತಿದ್ರಲ್ಲ ಯಾಕೆ ಓಯ್ ನೀನ್ಯಾರೋ ಗೆಟ್ ಔಟ್ ಅಂದ್ರೆ ಅದು ಸಾರ್ವಜನಿಕ ಆಸ್ತಿನೋ ಅಥವಾ ಅವರಪ್ಪನ ಆಸ್ತಿನೋ ಸಾರ್ವಜನಿಕ ಆಸ್ತಿ ಅಂದ್ಮೇಲೆ ಅದು ಚಾರ್ಜ್ ಆಗಿರೋದು ಅಲ್ಲಿ ಹೋಗಿ ನಾನು ಒಬ್ಬ ಪೇರೆಂಟ್ಸ್ ಆಗಿ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಅಲ್ಲಿ ಹೋಗಿ ಕೇಳಿದ್ರೆ ಆ ಮನುಷ್ಯ ಆಗಿದ್ದ ಅವರು ಮುಖ್ಯ ಶಿಕ್ಷಕರು ಅವ್ರೇನಂತಂದ್ರೆ ಇಲ್ಲಿಂದ ಗೆಟ್ ಔಟ್ ಅಂದ್ರೆ ಅದು ಸಾರ್ವಜನಿಕ ಆಸ್ತಿ ಅಲ್ವಾ ಅವರಪ್ಪನ ಆಸ್ತಿನ ಅದು ಇದನ್ನ ಕೇಳಿದ್ರೆ ನಾವು ತಪ್ಪಿತಸ್ಥರು ಅದನ್ನ ಕೇಳಿ ಎಲ್ಲ ಒಂದು ತಾಲೂಕು ಆಡಳಿತಕ್ಕೂ ಮತ್ತು ಪೊಲೀಸ್ ಸ್ಟೇಷನ್ ಇಂಟೆಲಿಜೆನ್ಸ್ಗೆ ಕಾಲ್ ಮಾಡಿ ಹೇಳಿದ ತಕ್ಷಣನೇ ಆ ಮುಖ್ಯ ಶಿಕ್ಷಕರು ಮಾಡ್ತಾರಂದ್ರೆ ಅಲ್ಲಿಂದ ಅವ್ರು ಹೋಗ್ತಾರೆ ಅಂದ್ರೆ ಇದ್ರ ಅರ್ಥ ಏನು ಇವಾಗ ಫೋನ್ ಮಾಡಿದ ತಕ್ಷಣ ಅವನು ಮುಖ್ಯ ಶಿಕ್ಷಕ ಅಲ್ಲಿಂದ ಹಿಡಿದು ಹೊರಗಡೆ ಹೋಗ್ತಾನೆ ಶಾಲೆಗೆ ಹೊರಗಡೆ ಹೋಗ್ತಾರೆ ಅಂದ್ರೆ ಆ ವ್ಯಕ್ತಿ ಡೊನೇಷನ್ ತಗೊಳ್ತಾ ಇದ್ದಾರೆ ಅಂತ ಅರ್ಥ ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ತಾಲೂಕಿನಾದ್ಯಂತ ಎಲ್ಲಾ ಖಾಸಗಿ ಸಂಸ್ಥೆಗಳು ಡೊನೇಷನ್ ತಗೊಂಡು ಬಡ ಮಕ್ಕಳ ಪೋಷಕರ ರಕ್ತವನ್ನು ಇಡ್ತಾ ಇದ್ದಾರೆ ಅದು ಇಲ್ಲಿಗೆ ನಿಲ್ಲಬೇಕು ಶಿಕ್ಷಣ ಎಂಬುದು ಅದು ಪ್ರತಿಯೊಬ್ಬರ ಹಕ್ಕು ಅದನ್ನು ಪಡ್ಕೊಳ್ಳೋ ಹಕ್ಕು ಅವರೆಲ್ಲ ನಿಂತೇ ಇರುತ್ತೆ ಈ ಒಂದು ಪ್ರತಿಭಟನೆಯ ಕಾರಣ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಎಲ್ಲಾ ಮುಖ್ಯಸ್ಥರು ಈಗ ಬರಬೇಕು ಇಲ್ಲಿಗೆ ಬಂದು ಮತ್ತು ತಾಲೂಕು ಆಡಳಿತ ಡಿಒ ಸರ್ ಮತ್ತು ತಹಶೀಲ್ದಾರ್ ಸರ್ ಎಲ್ಲರ ಸಮ್ಮುಖದಲ್ಲಿ ಈ ಒಂದು ಪ್ರತಿಭಟನೆಗೆ ಒಂದು ಅರ್ಥವನ್ನು ದೊರಕಿಸಿಕೊಡಬೇಕು ಅದರಲ್ಲಿ ಬಗೆಹರಿಸಿದವರೆಗೂ ನಾವು ಇಲ್ಲಿಂದ ಕರೆದೋಗಿಲ್ಲ ಇಲ್ಲೇ ಕುಂದಿರ್ತೀವಿ ತಹಶೀಲ್ದಾರ ಮತ್ತು ಡಿಒ ಸರ್ ತಕ್ಷಣ ಇಲ್ಲಿ ಬರಬೇಕು ಇದರ ಸಮಸ್ಯೆಯನ್ನು ಬಗೆಹರಿಸಿ ಹೋಗಲೇಬೇಕು ಮತ್ತು ಶಿಕ್ಷಣ ಸಂಸ್ಥೆಗಳ ಪ್ರತಿಯೊಂದು ಶಿಕ್ಷಣ ಸಂಸ್ಥೆಗಳಿಗೆ ಒಂದು ಸಮಿತಿ ರಚನೆ ಮಾಡಿ ಅದನ್ನ ಬಗೆಹರಿಸಿಕೊಡಬೇಕು ಇಲ್ಲ ಹೋದ್ರೆ ನಾವು ಇಲ್ಲಿ ಸತ್ಯಾಗ್ರಹ ಅಂದ್ರೆ ಅದು ಉಪವಾಸ ಸತ್ಯಾಗ್ರಹವನ್ನೇ ಆರಂಭಿಸ್ತೀವಿ ಅವರ ತಕ್ಷಣ ಬರಬೇಕು ಈ ಒಂದು ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಈ ಮೂಲಕ ವಿದ್ಯಾರ್ಥಿಗಳ ಎಲ್ಲಾ ಸಂಗಾತಿಗಳ ಮುಖಾಂತರ ಮತ್ತು ಸಾರ್ವಜನಿಕ ಪರವಾಗಿ ಮತ್ತು ಮಾಧ್ಯಮರಿಗೆ ಮತ್ತು ಪೊಲೀಸ್ ಇಂಟೆಲಿಜೆನ್ಸ್ಗೆ ತಿಳಿಯಲು ಇಚ್ಛಿಸುತ್ತೇನೆ ಇಷ್ಟು ಹೇಳಿ ನನ್ನ ಮಾತುಗಳನ್ನು ಇಷ್ಟೇ ಇನ್ಕಿಲಾಬ್ ಜಿಂದಾಬಾದ್ ಸಲಾಂ ಜೈ